ಕಟ್ ಮಾಡಿ ಹಾಕ್ಕೊಡ್ತೀನಿ ನೋಡಿ ತಲೆಗೆ ಸ್ವಲ್ಪ ನಿಮ್ಮ ವಿಚಾರದಾರ ಹಂಗೆ ನಾವು ಹಂಗೆ ಮಾತಾಡೋಕೈತ ಹಂಗೆ ನಿಂತ್ಕೊಂಡು ನಿಂತು ಪಡ್ತು ಫಾರ್ಮರ್. ನಾನು ನಿಮ್ಮ ಪ್ರತಿಯ ಶರತ್ ಅಂದ್ಬಿಟ್ಟು ಇವತ್ತು ನಮ್ಮ ಪಣ್ಣ ಇವತ್ತು ಸಂಜೀವ್ ಪಣ್ಣ ಮನೆಗೆ ಬಂದಿದ್ದೀವಿ ಸೋಮನಗರಿಗೆ. ಅಣ್ಣ ತಂಬಿರು ಯಾರಣ್ಣ ಯಾರು ತಮ್ಮ ಅವನ ತಮ್ಮ ನಾನಣ್ಣ. ಹ್ಞೂ ಅಣ್ಣ ನಿಮ್ಮ ಹೆಸರು ಏನು? ಕಾರ್ತಿಕ್ ಅಂತ. ನೀವು ಯೂತ್ ಅವ್ರ ಕಡೆ ದೊಡ್ಡವ್ರಿ ಯೂತ್ ಅಣ್ಣ. ನಿಮ್ದು ಎಜುಕೇಷನು? ಡಿಗ್ರಿ ಮಾಡಿದ್ದೀನಿ. ಡಿಗ್ರಿ ಮಾಡಿ ಅಣ್ಣ. ನಿಮ್ದು ಪಿ ಯು? ಪಿ ಯು ಮಾಡಿದ್ದೀನಿ. ಪಿ ಯು ಮಾಡಿ ನಮ್ಮ ಥರ? ಅಷ್ಟೇ ಅಷ್ಟೇ. ಸೆಕೆಂಡ್ ಪಿ ಯು ಮಾಡಿ? ಸೆಕೆಂಡ್ ಪಿ ಯು ಮಾಡಿ ಮಾಮೂಲಿ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ. ಅಣ್ಣ ತಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್ ಅಂತ ಅಣ್ಣ. ತಮ್ಮ ಹೆಸರು? ಕಾರ್ತಿಕ್ ಅಂತ. ಕಾರ್ತಿಕ್ ಅಂತ ಅಣ್ಣ. ಇವಾಗ ನಿಮ್ದು ಇವಾಗ ನೀವು ಕಡೆಯಲ್ಲು ಇವು ಹೇಳಲ್ಲ ಅವ್ರು ಹೇಳಲ್ಲು ಆಪೋಸಿಟ್ ನೀವು? ಹಂಗೇನಿಲ್ಲ. ಹಂಗೇನಿಲ್ಲ. ಹಂಗೇನಿಲ್ಲಪ್ಪ. ಮತ್ತೆ ನಿನ್ನೆ ಏನು ಊಟ ಮಾಡಿದ್ರೆ? ನಿನ್ನೆ ಏನು ಮಾಮೂಲಿ ಮಾಮೂಲಿ. ನೀವು ಅಣ್ಣ ಇವತ್ತು ಮಾಡಿದ್ರೆ ಮಾಡೋದು ಸಂಡೆ ಸ್ಪೆಷಲ್. ಸಂಡೆ ಸ್ಪೆಷಲ್ ಇವತ್ತು ಬಂದ ತಕ್ಷಣ ಏನು ಪಲಾವ್ ಕೊಡ್ತಾಯಿದ್ರೆ ನಾನ್ ವೆಜ್ ಮಾಡಿದೆ? ನಾನ್ ವೆಜ್ ಮಾಡೋಣ. ಹಾಂ ಮಧ್ಯಾಹ್ನ ಮಧ್ಯಾಹ್ನ. ಮತ್ತೆ ಇನ್ನೇನ ಚಂದ ಚೆನ್ನಾಗಿದ್ದೀರಾ? ನಾವು ಬಂದಿದ್ದು ಏನು ಅನ್ನಿಸ್ತು? ಖುಷಿ ಆಯಿತು ಅಣ್ಣ. ಎತ್ತದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀರಾ ಅಲ್ಲಿಂದ? ವಿಡಿಯೋ ಮಾಡೋಕ್ಕೆ ಸುಮಾರಿನಿಂದ ದೊಡ್ಡಾಯ್ತು ಭೇಟಿ. ಏನಾದ್ರು ಸುಮಾರಿನಿಂದ ನಾನು ಯಾರ್ಯಾರ ಕಡೆಯಿಂದ ಶ್ರಮ ಪಟ್ಟೆ. ಇವತ್ತು ಡೈರೆಕ್ಟ್ ಇಂಟರ್ವ್ಯೂ ಬಂದಿದ್ದೀವಿ ಮನೆಗೇನೆ ಮಗಮಟ್ಟೆ ಭೇಟಿ ಆಗಿದ್ದೀವಿ. ನಾವು ಎನ್ ಎಸ್ ಫಾರ್ಮರ್ ಶರತ್ ಅಂದ್ಬಿಟ್ಟು ನಾಲ್ಕು ಮಗನ ತಾಲೂಕು ಮಂಡ್ಯದಿದೆ ಅಣ್ಣ. ತಮ್ದು ಯಾವ ಊರಣ್ಣ? ನಮ್ಮದು ನಾಗನೇ ಹಳ್ಳಿ ಗ್ರಾಮ ಯಶವಂತಪುರ ಕ್ಷೇತ್ರ ಉತ್ತರಳ್ಳಿ ಹೋಗಿ ಕನಕಪುರ ರೋಡ್. ಅಣ್ಣ ಇವು ಏನೇನಿದೆ? ಕಡೆಯಲ್ಲಿ ಬಂದವಣ್ಣ ಇವಾಗ ಕಡೆಯಲ್ಲಿ ಅದೇ ಕೋಡಿಲ್ವಲ್ಲ ಬ್ಯಾಚ್ ಹಾಕ್ಬೇಕು ನಾಳೆ. ನಾಳಿದ್ದು ಬ್ಯಾಚ್ ಹಾಕ್ಬೇಕು. ಅಣ್ಣ ಇವು ಏನಿದೆ? ಅವು ಎರಡೆಡಲ್ಲ ಅಲ್ಲ ಅಣ್ಣ. ಮಧ್ಯದ ಒಂದು ಪಿಲ್ಲರ್ ಹಾಕ ಡೌಟ್ ಹೊಡಿತದ ಇಲ್ಲ ಅವನು ಎರಡಲ್ಲಾಗೋನೆ ಅಲ್ಲ. ಯಾರು ಡೌಟು ಅಂದ್ರೆ ಆ ಥರ ಅಲ್ಲ ಒಂಚೂರು ರ್ಯಾಶು. ರ್ಯಾಶು ಅವನು ಹಂಗೆ ಗತ್ತು ಒಂದು ಸ್ವಲ್ಪ ಗತ್ತು 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 ಸ್ವಲ್ಪ ಜಾಸ್ತಿ ಅವನಿಗೆ. ನನ್ನ ಮುಂದೆ ಯಾರು ಇಲ್ಲ ಅಂತ. ನನ್ನ ಮುಂದೆ ಯಾರು ಇಲ್ಲ ಅಂತ. ಸಂದೀಪ್ ಪಂಡೆಗಿಂತ ಒಂದು ಪಟ್ಟು ಮೇಲೆ ಇರಬೇಕು. ಕೆಲಸಕ್ಕೂ ಹಂಗೆ ಅವನೇ. ಅಣ್ಣ ಎರಡು ಜೊತೆ ಕೆಲಸ ಮಾಡವೆ? ಎರಡು ಜೊತೆ. ಅಣ್ಣ ಅವೇನು ರೇಟ್ ಹೇಳ್ತಾರೆ? ಇವು ನನಗೆ ನಾಲ್ಕೂವರೆ ಆಗೋಣ. ನಿಮಗೆ ನಾಲ್ಕೂವರೆ? ನನಗೆ ನಾಲ್ಕೂವರೆ. ಅಣ್ಣ ಇವು ಅವು ಒಂದು ಮೂವತ್ತು ಆಗಬೇಕು. ಒಂದು ಮೂವತ್ತು? ಒಂದು ಮೂವತ್ತು. ಅವು ಹಿಡ್ಕೊಂಬಂದು ಸಂಕ್ರಾಂತಿ ಹಬ್ಬದಲ್ಲಿ ಹಿಡ್ಕೊಂಡಿದ್ವಿ. ಅವು ಹಿಡ್ಕೊಂಡು ಆರು ತಿಂಗಳಾಯ್ತವು. ಅಣ್ಣ ಇವು ಇವಾಗ ಏನು ರೇಟ್ ಹೇಳ್ತಿದ್ದೀರಾ? ಇವಾಗ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೋಣ ಅಣ್ಣ. ಒಂದು ಅರವತ್ತೈದು ಹೇಳ್ತಾ ಇದ್ದೀನಿ. ಇವಿನ ವ್ಯಾಪಾರ ಏನು ಹೇಳಿಲ್ಲ. ಅಣ್ಣ ನೀವು ಯಾವಾಗ ಜಾತ್ರೆ ಮಾಡ್ತೀರಾ? ನಾವು ಜಾತ್ರೆ ಜಾತ್ರೆಗೇನು ಕಟ್ಟಲ್ಲ ಅಣ್ಣ. ಜಾತ್ರೆ ಜಾತ್ರೆ ನೋಡೋಕೆ ಹೋಗ್ತೀವಿ ಅಷ್ಟೇ. ಜಾತ್ರೆಗೆ ದನ ಕಟ್ಟಿಲ್ಲ. ಜಾತ್ರೆ ಎಲ್ಲ ಜಾತ್ರೆನೂ ಓಡಾಡ್ತೀವಿ. ಎಲ್ಲ ಜಾತ್ರೆ ನೋಡ್ತೀವಿ. ಕರ್ನಾಟಕದ ಎಷ್ಟು ನಡೆಯುತ್ತೆ? ಎಲ್ಲ ಜಾತ್ರೆ ಓಡಾಡ್ತೀವಿ ಅಣ್ಣ. ಇವಾಗ ಒಂದು ಮುಖ್ಯವಾದ ಮಾಹಿತಿಗಳನ್ನು ಕೇಳ್ತೀನಿ ಕರೆಕ್ಟಾಗಿ ಮಾಹಿತಿ. ತಾಯಿ ಪ್ರೀತಿಗೂ ದನ ಪ್ರೀತಿಗೂ ಏನು ವ್ಯತ್ಯಾಸ? ಎರಡೂ ಒಂದೇ ಹೆಚ್ಚು ಕಮ್ಮಿ. ಎರಡೂ ಒಂದೇ? ಎರಡೂ ಒಂದೇ. ಎರಡೂ ಒಂದೇನ? ಅವು 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 ಪ್ರೀತಿ ಇವು ಪ್ರೀತಿ ಎರಡೂ ಒಂದೇ. ಇವಾಗ ಅವು ನಮ್ಮನ್ನು ನಂಬಿದ್ರೆ ಚೆನ್ನಾಗಿ ಒಪ್ಕೊಂಡು ನಮ್ಮನ್ನು ನಂಬ್ತಂದ್ರೆ ಅವು ಪ್ರೀತಿ ಇದು ಪ್ರೀತಿ ಎರಡು ಒಂದೇ ಥರನೇ ಕೊಡ್ತದೆ. ಶುದ್ಧ ನೋಡಿ ದನ ಹಿಡಿಬೇಕು. ನಮ್ಮ ಹತ್ರ ತಿರ್ಗಾ ಅವ್ರು ದನ ಹಿಡಿಬೇಕಂದ್ರೆ ಅವರು ಸೋತಿಸ್ತಾರಲ್ಲ. ಅದರಿಂದ ನಾವು ಶುದ್ಧ ಇರವೆ ಕಟ್ಟೋದು. ಸುಳಿ ಶುದ್ಧ ಏನು ತಪ್ಪಿಲ್ಲದಿರವು ಅಂಥವೇ ದನ ಕಟ್ಟೋದು. ಶೋಕಿ ಎತ್ತು ಮತ್ತು ಕೆಲಸ ಎತ್ತು ಏನು ವ್ಯತ್ಯಾಸ? ಶೋಕಿ ಎತ್ತು ಕೆಲಸದ ಎತ್ತು ಅಂದರೆ ಕೆಲಸ ಮಾಡಿಲ್ಲ ಅಂದರೆ ಶೋಕಿ ಎತ್ತು ಅಷ್ಟೇ. ನಮಗೆ ಶೋಕಿ ಕೆಲಸ ಅಂತೇನಿಲ್ಲ. ಇವಾಗ ಇವು ಹಿಡ್ಕೊಂಬಂದಿದ್ದೀವಿ, ಇವು ಕೆಲಸ ಹೊಡಿತೀವಿ. ಎರಡು ಟೈಮ್ ಗಾಡಿ ಹೊಡಿತವೆ, ಅದು ಕೊಡೋದು ಸೀಮೆ ಕೊಡೋದು ಗಾಡಿ ಹೊಡಿತವೆ, ಕೆಲಸ ಹೊಡಿತವೆ.
ಶೋಕಿ ಇದು ಅಂತ ಏನಿಲ್ಲ ನಮ್ದು, ಎರಡು ಶೋಕಿಗೂ ಸರಿ ಕೆಲಸಕ್ಕೂ ಸರಿ. ಅಣ್ಣ ಇವಾಗ ಶೋಕಿಯರು ಏನು ಮಾಡ್ತಾರೆ ಅಂದರೆ, ಇವಾಗ ನಮಗೆ ಶೋಕಿ ಸಾಕಪ್ಪ, ನಾವು ಕೆಲಸ ಏನು ನೋಡಿಲ್ಲ. ಇವಾಗ ದೊಡ್ಡ ದೊಡ್ಡವ್ರು ಏನು ಮಾಡ್ತಾರೆ, ದುಡ್ಡಿರೋದ್ರೆ ನಾವು ಯಾರು ಫಾರ್ಮ್ ಮಾಡ್ಬಿಡೋದು, ಅಲ್ಲೊಂದು ಏನೇ ಬಂದರು ಆ ಥರ ಇತ್ತು. ಅದೇ ನಾನೇನಕ್ಕೆ ಸುಮ್ಮನೆ ಇವಾಗ ಬೆಂಗಳೂರಲ್ಲಿ ನಂದಿನಿ ಹಾಲು ಯಾವುದೇ ಒಂದು ತಿರುಮಲ ನಂದಿನಿ ಹಾಲು ಮತ್ತು ಅದೇ ದೊಡ್ಡ ಯಾವ ನನ್ನ ಹತ್ರ ನಂದಿನಿ ಮಸ್ತು ಆಗಿರ್ಬೋದು ಯಾವ ಥರ ಹಾಲು ಎಲ್ಲ ಬಂದ್ರೆ ನಿಮ್ಮ ಅಭಿಪ್ರಾಯ ಏನನ್ಸುತ್ತೆ? ನಾಟಿ ದನಿನ ಹಾಲ್ಗಿನ್ನ ಅವು ಮುಂದೆ, ನಾಟಿ ದನಿನ ಹಾಲು ಮುಂದೆ ಅವೇನಿಲ್ಲ. ಎಲ್ಲರೂ ನಾಟಿ ಹಸು ಕೊಡಬೇಕು, ಎಲ್ಲರೂ ನಾಟಿ ಹಸು ಕೊಟ್ಟು ಒಂದೊಂದು ಲೀಟ್ರ್ ಆಗಲಿ, ಒಂದೊಂದು ಲೀಟ್ರ್ ಆಗಲಿ ನಾಟಿ ಹಸು ಹಾಲು ಕುಡಿಬೇಕು. ಇವಾಗ ಓರಿ ಸಾಕೋರು ಅಷ್ಟೇ, ಇವಾಗ ನಾಟಿ ಹಸುಗಳಿದ್ರೇ ಕರುಗಳು ಓರಿಗಳಾಗೋದು. ಎಲ್ಲರೂ ಒಂದೊಂದು ಓರಿ ಕಟ್ಟಿ ಹಸು ಕಟ್ಟಲಿ, ಒಂದೊಂದು ಕರುಗಳು ಹಾಕ್ಲಿ, ಕರುಗಳು ಹಾಕಿದ್ರೇ ಎತ್ತು ಕಟ್ಟೋರಿಗೆ ಕರ ಸಿಗೋದು. ಇಲ್ಲ ಅಣ್ಣ, ನಮ್ಮ ಕಡೆ ಡಾಕ್ಟರ್ ಕೊಡ್ತಾ ಏನಿಲ್ಲ, ಬರ್ತಾರೆ ಫೋನ್ ಮಾಡಿದ ತಕ್ಷಣ ಬರ್ತಾರೆ ನೋಡ್ತಾರೆ. ಸರಿ, ನಿಮ್ಮ ಚಾಪ್ಟರ್ ಒಂದು ಚಾಪ್ಟರ್ ಮುಗಿತು. ನನಗೆ ಓರಿಗಳ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಏನೇನು ಅಣ್ಣಂಗೆ ಕೇಳ್ಕೊಟ್ರೆ ಬೇರೆ ವಿಷಯ ಇದ್ರೆ ಹೇಳ್ರಿ, ನಾನು ಹೇಳ್ತೀನಿ. ಅಣ್ಣ ಇವಾಗ ನೀವು ಡಿಗ್ರಿ ಮಾಡಿದ್ದೀರಾ? ಹೌದು. ಇವಾಗ ಸುಮಾರು ಜನಕ್ಕೆ ಡಿಗ್ರಿ ಹೋದ ತಕ್ಷಣ ನಾವು ಗಾಡಿಗೆ ಮೇಲ್ಪ್ರೈಸು ನನ್ನ ಹತ್ರ ಕೆಡಗಳನ್ನೆಲ್ಲ ಮುಚ್ಚು. ನೀವು ನಿಮ್ಮ ಅಣ್ಣನ ನೋಡಿ ನೀವು ಕಲ್ತಿದ್ದಾ ಅಥವಾ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಕಲ್ತಿದ್ದು? ಇಲ್ಲ ಅಣ್ಣ, ನಮ್ಮ ಅಣ್ಣನ ನೋಡಿ ನಾವು ಕಲ್ತಿದ್ದು. ನಾವು ಡಿಗ್ರಿ ಮುಗಿಸಿ ನಾನು ಕಂಪ್ನಿ ಕೆಲಸಕ್ಕೆ ಹೋಗ್ತೀನಿ. ನಾನು ಬೆಳಗ್ಗೆ ಎಷ್ಟು ಬೆಳಗ್ಗೆ ಸಂಜೆ ಎಷ್ಟು ಮಾಡ್ಕೊತೀನಿ, ಸಂಡೆ ಫ್ರೀ ಇದ್ದಾಗ ಇಬ್ಬರು ಮಾಡ್ತೀನಿ ನಾವು ಅಣ್ಣ. ನಮ್ಮ ಅಣ್ಣನ ನೋಡಿ, ನಮ್ಮ ಅಣ್ಣನ ಸಿಕ್ಕಾಪಟ್ಟೆ ಕ್ರೇಜು ಅವ್ರಿಗೆ ಅಲ್ಲಿ ತರೋರಿಗೆ ಅಂದರೆ ನಮ್ಮ ಅಣ್ಣನ ನೋಡಿ ನಮ್ಮ ಕ್ರೇಜ್. ನಿಮ್ಮ ಅಣ್ಣನ ಅಣ್ಣ, ನಿಮ್ಮ ಅಣ್ಣನ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಮ ಅಣ್ಣನ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ಯಾಕೆಂದರೆ ಬೇರೆಯವ್ರ ಕ್ಯಾಡಾಗಿ ಮಾಡ್ತೀರಾ, ಸ್ವಂತ ಮಾಡ್ತಿದ್ದಾರೆ, ಹಸುಗಳು ಕಟ್ಕೊಂಡು ಓರಿ ಕಟ್ಕೊಂಡು, ಅದರಿಂದ ನಮ್ಗೆ ಹೆಮ್ಮೆ ಇದೆ. ಅಣ್ಣ ನಾನೇನಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನೀವು ಡಿಗ್ರಿ ಮಾಡಿದ್ರಾ ಸಂತೋಷ, ಈ ಥರ ಅವಾಗ ಮಾಡೋಕ್ಕೆ ನಿಮ್ಮ ಅಣ್ಣನ ಸಂಪರ್ಕ ಮಾಡಿ. ಅಣ್ಣ ತಮ್ಮದಿರು ನಾವೇ ತುಂಬ ಜನ ನಂಬಿದ್ದಾರೆ, ಇಟ್ಕೊಂಡು ಡಿಗ್ರಿ ಆದ ತಕ್ಷಣ ಪುನಃ ನಾನು ಯೋಗ ಮಾಡ್ತೀನಿ. ನಾವು ಇಲ್ಲಿ ಇವ್ರಿ ಹೇಳೋರು ನಮಗೆ 29 21 ಯಾವಾಗ ಊಟ ಹಾಕ್ತೀರ? ಹಾಕ್ಸೋಣ ಅಷ್ಟೆಲ್ಲ ಹಾಕ್ಸೋಣ, ಆದಷ್ಟು ಬೇಗ ಆದಷ್ಟು ಬೇಗ. ಯಾಕೆಂದ್ರೆ ನಾನು ಜಾಸ್ತಿ ನಿಮ್ಮ ಬಗ್ಗೆ ಏನು ಮಾಡಿದ್ರೆ ಓರಿನ ಹೆಚ್ಚೆ ಮಾಡ್ತಾರೆ. ಜಾಸ್ತಿ ಎಲ್ಲರೂ ಯೂಟ್ಯೂಬಲ್ಲಾಗಿ ಜಾತ್ರೆಗಳು ಬರೀ ನಮ್ಮ ಬಗ್ಗೆ ಮಾತಾಡ್ತಾರೆ, ಯಾಕೆ ಅವ್ರ ಬಗ್ಗೆ ಅವ್ರ ಪರ್ಸನಲ್ ನಾವೇ ತಿಳ್ಕೊಂಬಾರ್ದ? ಮೂಕ ಪ್ರಾಣಿ ಅಲ್ಲ, ಅಷ್ಟು ಸುಲಭ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವೇ ಎಲ್ಲ ಅರ್ಥ ಆಯ್ತು. ನಮ್ಗಿಂತ ಕಡಕ್ ನೋಡ, ಅವನು ಅಲ್ಲೇ ನೋಡ್ತಾನೆ, ಗಂಜಿ ಪಣ ನಿಂತ್ಕೊಂಡು ಏನೇನು ಮಾಡ್ತಾ ಇರ್ತಾನೆ ನಮ್ಮ ಬಗ್ಗೆ, ಅವನು ಅಲ್ಲೇ ಅರ್ಥ ಹೋಗ್ತಾನೆ. ಇವನು ಅಲ್ಲೇ ಅಲ್ಲ ಹಂಗೆ ಕಾಂಬಿನೇಷನ್. ಮತ್ತೆ ನೀವು ಏನೇನು ಫುಡ್ ಕೊಡ್ತೀರಾ? ಫುಡ್ ಏನೆಲ್ಲ ಮಾಮೂಲಿ ಚಟೆ ಬಸಾರ ಬಸ ಕಳೆ ಹೊಟ್ಟು. ಅಣ್ಣ ಇವಾಗ ಊರು ಇದೆ ಅನ್ಸುತ್ತೆ, ಇದೇ ಊರು. ಇವಾಗ ನೀವು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ರು, ಮನೆ ತೋಟದಲ್ಲಿ ಇವಾಗ ಎಲ್ಲ ಹಸಿರು ಹಾವು ಪಾವು ಇಲ್ಲ, ಅದೇನು ಕಾಟ ಇಲ್ಲ. ಏ ಹಾವುಗಳಂಥದ್ದೇನು ಕಾಟ ಇಲ್ಲ, ಹಸಿರುಗೋಸ್ಕರಲ್ಲ ಹಾವುಗಳದೇನು ತಲೆನೂ ಇಲ್ಲ ತಲೆನೂ ಇಲ್ಲ. ಅಣ್ಣ ಇವು ಮಾಮೂಲಿ ಇವಾಗ ಬೆಳಗ್ಗೆ ಹೆಂಗೆ ಹೊಸ ಕಟ್ತೀರಿ, ನೈಟ್ ಪೂರ್ತಿ ಹಂಗೆ ಏನು ಕಳ್ತಾನ ಅವೇನು ಹೇಳಿ ನಮ್ಮ ಕಡೆ. ಆಮೇಲೆ ಇನ್ನೊಂದು ಎಚ್ಚರಿಕೆ ಅಣ್ಣ, ಸುಮಾರು ಜನ ರೈಸ್ ಎತ್ತಾಗಿರ್ಬೋದು, ಸೂಕಿ ಎತ್ತಾಗಿರ್ಬೋದು, ಗೆಯ್ಯ ಎತ್ತಾಗಿರ್ಬೋದು, ಸುಮಾರು ಜನ ಕಾಣೆ ಇರ್ತವೆ. ಅದಕ್ಕೋಸ್ಕರ ನಾನೇನಪ್ಪ ಕೇಳ್ಕೊತೀನಿ ಅಂದರೆ, ಎರಡು ಜೊತೆ ಮೂರು ಒಂದು ಒಂಟಿ ಹಸು ಸಣ್ಣ ಕರುಸ್ಕೊಳ್ತೀರಿ, ಯಾವುದೇ ಕಾರಣಕ್ಕೂ ಕಷ್ಟಪಡ್ತಾರೋ ಒಂದು ಸಿ ಸಿ ಕ್ಯಾಮ್ರಾ ಹಾಕಿ. ಸುಮಾರು ಜನ ಇವಾಗ ಸುಮಾರು ಜನ ನೀವೇ ನೋಡ್ತಾ ಇರ್ತೀವಿ, ಮನೆ ಗ್ರೂಪಲ್ಲೆಲ್ಲ ಬಂದಿತ್ತು ಅಜ್ಜಂಪುರ ಸಂಜೆ ನಾನು ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿದೆ, ಓರಿನೇ ಸಿಕ್ಕಿಲ್ಲ. ಎಲ್ಲ ಹಳ್ಳಿ ಕಾರ್ ಕಟ್ಬೇಕಣ್ಣ, ಹಳ್ಳಿ ಕಾರ್ ಕಟ್ಬೇಕು. ಬೇರೆ ಓರಿ ಅಂತಲ್ಲ, ಒಂದೊಂದು ರಸ ಕಟ್ಬೇಕು, ಕರುಗಳು ಹಾಕ್ಬೇಕು, ಕಟ್ಟಿ ಮೇಯಿಸ್ಬೇಕು. ಇವಾಗ ಸುಮಾರು ದಿನದಿಂದ ಒಂದು ಎರಡು ವರ್ಷದಿಂದ ಹಳ್ಳಿಕಾರ ಅಂತ ಉಂಟು. ಇವತ್ತು ನನಗೆ ಮಳಿಕಾರ ಅಂದ್ರೆ ನನಗೆ ಏನು ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಿರಲಿ. ನಾವು ಇನ್ನೊಂದು ಚಾನಲ್ ಯಾರು ಗೊತ್ತಿದೆ ಇರಂತ ಹೋಗಿ. ಏ ಆವಾಗಿಂದ ಹಳ್ಳಿಕಾರ ಅಂತೇನಿಲ್ಲ, ನಾಟಿ ಹಸುಗಳು, ನಾಟಿ ದನ, ನಾಟಿ ಓರಿ, ನಾಟಿ ಕರ ಅಂತಲೇ ಕರಿತಾ ಇದ್ದೀವಿ. ಇತ್ತೀಚೆಗೆ ಹಳ್ಳಿಕಾರ ಅಂತ ಬಂದೈತೆ, ಹಳ್ಳಿಕಾರ ಅಂತ ಬಂದರೆ ಪರವಾಗಿಲ್ಲ, ಅದೇ ಗುರುತು ಸಕ್ಕೆ ಒಂದಿದು. ಅಣ್ಣ ಹಳ್ಳಿಕಾರ ಅಂತ ಸಾಮಾನ್ಯ ಕರೆಕ್ಟಾಗಿ ಅರ್ಥ ಪಡೋವಾಗಿ ನಾನು ಅರ್ಥ ಮಾಡ್ಕೊಂಡಂಗೆ, ಒಂದು ಹಳ್ಳಿ ಇರ್ತದೆ ಅಂದರೆ ಆ ಹಳ್ಳಿಯಲ್ಲಿ ದನಗಳು ಇರೋಣ, ಒಂದು ಹಳ್ಳಿ ಇರ್ತದೆ, ಆ ಮನೆ ಮುಂದೆ ಒಂದು ಕಾರ್ ಇರ್ತದೆ, ಆ ಎರಡು ಸೇರ್ತದೆ ಏನಾಗುತ್ತೆ ಹಳ್ಳಿಕಾರ್, ಅದನ್ನು ಹಳ್ಳಿಕಾರ್ ಅಂತ ಕರೀತಾರೆ. ಸ್ವಚ್ಛವಾಗಿ ಇವಾಗ ಒಂದು ಓರಿ ತಂದಮೇಲೆ ಯಾವ್ಯಾವ ಸುಳಿ ಏನೇನಿರ್ತವೆ, ಕಾಲು ಹಬ್ಬಗೆ ಹೆಂಗೆ ಗೊತ್ತಾಗುತ್ತೆ, ಮೂರು ಚಾಟ್ ಏನು ಮಾಡ್ಬೇಕು, ಮೂರು ಥರ ಯಾವ ಬೇಕು ಎಲ್ಲ ಮಾಹಿತಿ ಕರೆಕ್ಟಾಗ. ಅದೇ ನೀವು ಹಳ್ಳಿಕಾರ್ ಅಂತ ಬ್ರ್ಯಾಂಡ್ ಕಂಡಿದ ಮೇಲೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕಲ್ವಾ? ಯಾರಾದರೂ ಅಷ್ಟೇ, ಸಂದೀಪಣ್ಣಾದ್ರು ಅಷ್ಟೇ, ಕರ್ತಿಯಣ್ಣಾದ್ರು ಅಷ್ಟೇ, ನಾವಾದ್ರೂ ಅಷ್ಟೇ, ಸುಮ್ಮನೆ ಗೊತ್ತಿಲ್ಲ ಏನಿಲ್ಲ, ಸುಮ್ಮನೆ ಹಳ್ಳಿಕಾರ್ ಅಂತ ಒಂದು ಬ್ರ್ಯಾಂಡ್ ಕಂಡಿಡ್ಬಿಡ್ತೀನಿ ನಾನು. ಹಳ್ಳಿಕಾರ್ ಹಳ್ಳಿಕಾರ್ ಅಂತ ಸುಮಾರು ದಿನಕ್ಕೆ ಹಳ್ಳಿಕಾರ್ ಅಂದರೆ ಇವಾಗೂ ಗೊತ್ತಿಲ್ಲ, ಇನ್ನು ಮುಂದಕ್ಕೂ ಗೊತ್ತಾಗಲ್ಲ. ಹಳ್ಳಿ ಕಾರ್ ಅಂದರೆ ಅದೇ ಎತ್ತಿನ ಗಾಡಿ, ದನ ಎತ್ತುಗಳು ಓಡಾಡೋವಲ್ಲ, ಸೀಮೆ ಹಸುಗಳವೆ, ಸೀಮೆ ಹಸುಗಳು ಮೇವು ಬೆಳ್ಕೊಂಡಿವೆ ಅಷ್ಟೇ, ಬೆಳೆ ಏನಿಲ್ಲ. ನಮ್ಮ ಕಡೆ ಮಾಮೂಲಿ ಬೆಳೀತಾರೆ ಟೊಮೊಟೊ, ಹೀರೆ ಗಿಡ, ಸೌತೆ ಗಿಡ. ಆಮೇಲೆ ತಿರ್ಗ ಮತ್ತೆ ನೀವು ಓರಿ ಎಲ್ಲಿಂದ ತಂದಿತ್ತು?
ನಾವಿದು ಚಂದಪುರ ರಾಜಣ್ಣವ್ರ ಹತ್ರ ತಂದಿದ್ದಾನ. ಚಂದಪುರ ರಾಜಣ್ಣ ಅವರೇ ಗುರುಗಳು ಲೆಕ್ಕ ನಮಗೆ ದನ ತರಬೇಕಂದ್ರು. ಹೌದು, ನನ್ನ ಮಹೇಶನಿಗೆ ಪರಿಚಯ ಆದಾಗ ಅವರು ನಮಗೆ ಭೇಟಿಯಾಗಿದ ಬರ್ತಾರೆ. ನಾನು ಸ್ಟೇಟಸ್ ಹಾಕಿದೆ ಅವರು ರಾಜಣ್ಣ ಅನ್ನೋರು ಒಂಚೂರು ಏಜ್ ಆಗೈತೆ, ಒಳ್ಳೆ ಮನುಷ್ಯ ಅವರೇ ಅಣ್ಣ. ನಮ್ಗೆ ದನ ಕಟ್ಟೋದ್ರಲ್ಲಿ ಇಂಥ ದನ ಕಟ್ಟಬೇಕು, ಹಿಂಗೆ ಸುಳಿ ಸುದ್ದ ಎಲ್ಲ ನೋಡಬೇಕು. ದನ ಇಟ್ಕೊಡ್ಬೇಕಾದ್ರೂ ಅಷ್ಟೇ, ಎಲ್ಲಿಗೆ ಇವತ್ತೇ ಅಲ್ಲ ಇಲ್ಲಿಗೆ ಅಲ್ಲಿಗೆ ಅಂತೇನಿಲ್ಲ, ಎಲ್ಲಕ್ಕಾದರೂ ಬರ್ತಾರೆ ದನ ಇಟ್ಕೊಡ್ತಾರೆ ಎಲ್ಲ ಅವರೇ ಅಣ್ಣ. ನೋಡೋದು ಮೀನು ಅಣ್ಣ ಬಸವಣ್ಣ ಸೇವೆ ಮಾಡ್ತೀನಿ ಅಂದರೆ ನಾಲ್ಗೆ ಮಾತು ಒಂದು ಸ್ವಚ್ಛವಾಗಿದ್ರೆ ಎಲ್ಲೋದ್ರು ಉದ್ಧಾರ ಆಯ್ತು ಅಣ್ಣ. ಯಾರು ಬೇಕಾದ್ರು ದೇಶ ನೋಡ್ತಿದ್ರು ಮಾಡ್ಬೋದು ಅಣ್ಣ. ಇವು ಅಣ್ಣ ಅವು ನಾವೇ ಸ್ನೇಹಿತರು ಹಿಡ್ಕೊಂಡಿದ್ರು, ಆ ಹುಲಿಯವ್ರ ದುರ್ಗದಿಂದ ನಾವೇ ನೋಡಿ ಹುಲಿಯವ್ರ ದುರ್ಗ ಅಣ್ಣ. ಇವಾಗ ಬರ್ತಾ ಬರ್ತಾ ರೈತ್ರ ಮಕ್ಕಳಿಗೆ ಹೆಣ್ಣು ಕೊಡ್ತೀರಾ, ಅದಕ್ಕೆ ನೀವೇನು ಹೇಳ್ತೀರಾ? ರೈತ್ರ ಮಕ್ಕಳು ಕೊಡ್ಬೇಕಣ್ಣ ಹೆಣ್ಣು, ಇನ್ನು ರೈತ್ರ ಮಕ್ಕಳು ಕೊಡ್ದಿರಾ, ರೈತ್ರ ಮಕ್ಕಳು ಕೊಟ್ರೇ ಖುಷಿಯಾಗಿ ಸಂತೋಷವಾಗಿ ಜೊತೇಲಿ ಇರ್ತಾರೆ. ಏ ಇಲ್ಲ ಅಂದರೆ ಕೆಲ್ಸಕ್ಕೆ ಹೋಗೋದು ಬರೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಅದರಲ್ಲಿ ಸಮಸ್ಯೆಗಳು ಜಾಸ್ತಿ. ಇದರಲ್ಲಿ ಸಮಸ್ಯೆ ಏನಿಲ್ಲ, 24 ಗಂಟೆ ಜೊತೇಲಿ ಇರ್ತಾರೆ, ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನೋಡಿ ಅಣ್ಣ, ನಾನೇನಕ್ಕೆ ನಾನು ಇವಾಗ ನೀವೇ ಸರಿ ನಾನು ಒಪ್ಕೊಂಡೆ. ನಾನೇನು ಹೇಳೋದೇನು ಅಂದರೆ ರೈತ್ರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡೋಲ್ಲ ಅಂದರೆ ಮಣ್ಣ ದುಡಿತಾನೆ, ಗಲೀಜಾಗಿರ್ತಾರೆ ಬಟ್ಟೆ. ಅವ್ರಿಗೇನು ಹುಡುಗಿರಿಗೆ ಅಂದರೆ ಸೋಫಾ ಸೆಟ್ ಮೇಲೆ ತಿರ್ಗಾ ಮತ್ತೆ ರ್ಯಾಲಿ ಜಾಲಿಯಾಗಿ ಹೋಗ್ಬೇಕು, ಒಳ್ಳೊಳ್ಳೆ ಪಾರ್ಕು ಕಬ್ಬನ್ ಪಾರ್ಕು ಸಾಮಾನು ಈ ಮಾಲು ಸುತ್ತಬೇಕು. ಹುಡುಗ ದೋಸೆ ಇದ್ರೆ ಅವ್ನ ರೈತ ಆದರೂ ಬಿಡ್ರೆ ಒಟ್ಟು ದುಡ್ಡು ಖರ್ಚು ಮಾಡಿ ದನಿ ಖರ್ಚು ಮಾಡಿದ ಅಂದರು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ರೈತರು ಅವು ಒಂದು ಹುಡುಗಿ ಸಹ ಒಂದು ಹುಡುಗ ಒಂದು ಹುಡುಗಿ ಆಗಲಿ ಒಂದು ಹುಡುಗ ಆಗಲಿ ಹೆಣ್ಮಕ್ಳು ಗಂಡ್ಮಕ್ಳು ಬೇರೆ ಅಲ್ಲ, ನಾವು ಗಂಡ್ಮಕ್ಳು ನಿಮ್ಮ ಅಕ್ಕ ತಂಗಿ ಇರ್ತಾರೆ ನಮಗೂ ಅಕ್ಕ ತಂಗಿ ಹೋಟ್ಲಲ್ಲಿ ಕುಟ್ಕೊಂಡು ತಿನ್ಬೇಕಾದ್ರೂ ಒಂದು ಹುಡುಗಿ ಯೋಚನೆ ಮಾಡಬೇಕು. ಯಾ ನಾನು ಏಕೆ ರೈತನ ಮಗನ ನಾನು ಮದುವೆ ಆಗಲ್ಲ, ಯಾಕೆ ಅವರಿಂದಲೇ ನಾವು ಅನ್ನ ತಿಂತಾರೆ. ಅಣ್ಣ ಸಿಟಿ ನಾನು ಇರ್ಬೋದು ನೀವು ಇರ್ಬೋದು, ಪ್ರತಿಯೊಬ್ಬನು ರೈತನ ಮುಟ್ಟಣ. ಯಾರು ಇವಾಗ ಸಿಸ್ಟಮ್ 5 ಅಲ್ಲ 10 ಕೊಡ್ತೀನಿ ಅಣ್ಣ, ಮೊಬೈಲ್ 5 ಅಲ್ಲ 10 ಕೊಡ್ತೀನಿ, ಒಂದೇ ಒಂದು ಪೈರು ಇಷ್ಟು ಇದು ಮಾಡೋಕ್ಕಾಯ್ತಲ್ಲ ಆಗಲ್ಲ. ಯಾವುದೇ ಟ್ಯಾಟ್ರಿ ನನ್ನ ಹತ್ರ ಟ್ಯಾಟ್ರಿ ಬಂದವೆ ಎಲ್ಲ ಟ್ಯಾಟ್ರಿ ಹೊಡಿಬೋದು, ಅದೇ ದನಿರು ಹೊಡೆದಂಗೆ ಆಗಲ್ಲ. ಇವಾಗ ಮರದ ಗಿಡ ಹಿಂಗಿರುತ್ತೆ ಅರ್ಧ ಹೋರೆ ಅರ್ಧ ಹೋಗಲ್ಲ, ಅದೇ ನೇಗಿಲು ಬಿಡು ಸುತ್ತ ಹೆಂಗೆ ಹೋಗುತ್ತೆ ಸ್ವಚ್ಛವಾಗಿ ತಟ್ಟೆನ ಉಂಡಿ ಸವರ್ದಂಗೆ ಇರ್ತದೆ. ರೈತನು ದನನು ಯೋಚನೆ ಮಾಡ್ತವೆ. ನಾನು ಇಷ್ಟೊಂದು ದೇಶಕ್ಕೆ ಅಣ್ಣ ಹಾಕೋರು ನನ್ನ ಎಲ್ಲೆಲ್ಲಿ ಕರ್ಕೊಂಡು ಮೆರೆಸ್ತಾರೆ. ಒಂದು ಒಬ್ಬ ಮಾಲೀಕನು ಯೋಚನೆ ಮಾಡ್ತಾನೆ, ಒಂದು ಅಕ್ಕಿ ಕಾಲು ಸೃಷ್ಟಿ ಇವನು ಮಳೆ ಹೋಗ್ತಾರೆ ತಿರ್ಗಾ ನಾನು ಬೆಳೆ ಹಾಕ್ತಾನೆ. ಒಬ್ಬ ರೈತ ಯೋಚನೆ ಮಾಡ್ತಾನೆ ಏನು ಕೇಳು ದೇಶಕ್ಕೆ ನನ್ನ ಏನು ಊಟ ಹಾಕಿದೆ ಅಂದರೆ ನನಗೆ ಇನ್ಯಾರು ಬಂದು ನನ್ನ ಮಣ್ಣು ಮಾಡ್ತಾರೆ. ಕರೆಕ್ಟ್ ಅಲ್ವಣ್ಣ? ರೈತ ಕರೆಕ್ಟ್ ಅಲ್ವಣ್ಣ? ಧನ್ಯವಾದ. ಕರ್ತೀನಣ್ಣ. ಧನ್ಯವಾದ.